ಮಹಿಳಾ ಮತ್ತು ಮಕ್ಕಳ ಕಲ್ ಕಲ್ಯಾಣ ಇಲಾಖೆ ಏನು ಬೀದರ್ ಜಿಲ್ಲೆಯ ಔರತ್ ತಾಲೂಕಿನಲ್ಲಿ ಸಂತಪುರ್ ಕಚೇರಿಯಲ್ಲಿ ಹೇಳಬೇಕಾದ್ರೆ ಕಳೆದ ಒಂದು ವರ್ಷದಿಂದ ಸತತವಾಗಿ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಆಗಬೇಕಂತ ಆಹಾರ ಪದಾರ್ಥಗಳು ಅಲ್ಲಿನ ಡೈರೆಕ್ಟಾಗಿ ಮಹಾರಾಷ್ಟ್ರ ಸಪ್ಲೈ ಆಗ್ತಾ ಇತ್ತು ಇದು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇರುವಂಥ ಅಧಿಕಾರಿಯಿಂದ ಅಲ್ಲಿಂದು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಯಾದಂಥ ಶಂಭುಲಿಂಗ್ ಒಬ್ಬ ಭ್ರಷ್ಟದಲ್ಲಿ ಅತ್ಯಂತ ಭ್ರಷ್ಟ ಅಧಿಕಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಅಧಿಕಾರಿ ಹೇಳಬೇಕಾದ್ರೆ ತಿಂಗಳಲ್ಲಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಅನ್ನೋದನ್ನ ಆ ಒಂದು ಅರವತ್ತು ಲಕ್ಷ ಬಿಲ್ ಹಾಕ್ತಂದ್ರೆ ಇಪ್ಪತ್ತು ಲಕ್ಷ ಕೋಟಿ ಬಿಲ್ಗಳು ಸೃಷ್ಟಿ ಮಾಡ್ತಾನೆ ಇಪ್ಪತ್ತು ಲಕ್ಷ ಜೋಬೆಗಿಳಿಸಿ ನಲ್ವತ್ತು ಲಕ್ಷ ರೂಪಾಯಿ ಸಾಮಾನು ಖರೀದಿ ಮಾಡ್ತಾನೆ ಆ ಉಳಿದಂಥ ಆಹಾರ ಪದಾರ್ಥಗಳು ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾನೆ ಈ ಒಂದು ಘಟನೆ ಕುರಿತು ನಮ್ಮ ಕನ್ನಡ ಸಮರ ಸಂಘಟನೆ ಮತ್ತು ಕನ್ನಡ ರಕ್ಷಣಾ ವೇದಿಕೆ ಇತರ ದಲಿತ ಸಂಘ ಪರ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ನಾವು ಇವರೆನ್ ಅಕ್ರಮವಾಗಿ ಆಹಾರ ಪದಾರ್ಥಗಳು ಸಾಗಾಣಿಕೆ ಮಾಡ್ತಾಯಿದ್ದಾರೆ ಏನು ಮಕ್ಕಳಿಗೆ ಸೇರಬೇಕಾದಂಥ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳು ಏನು ಬಜಾರ್ನಲ್ಲಿ ಮಾರಾಟ ಆಗ್ತಾ ಇರೋ ಕುರಿತು ಮಾಹಿತಿ ಬಂತು ಅದರಂತೆ ದಿನಾಂಕ ನಾವು ಇಪ್ಪತ್ತ್ಮೂರು ಮಾರ್ಚ್ ತಿಂಗಳಲ್ಲಿ ಏನು ಎಕ್ಕಂಬ ಮಾರ್ಗವಾಗಿ ಮಹಾರಾಷ್ಟ್ರ ಸಾಕ್ತಾ ಇತ್ತು ಆಹಾರ ಪದಾರ್ಥಗಳು ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಗಳು ಆ ವಾಹನ ತಡೆ ಹಿಡಿದು ಪರಿಶೀಲಿಸಿ ಅಲ್ಲಿ ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಅವರ ಪುರಿಶನಕ್ಕೆ ಸುಪರ್ದಿ ವಹಿಸಿದ್ದನು ಅದರಂತೆ ಅದಕ್ಕೆ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಈಗ ವಿಷಯ ಗಮನ ಬಂದ ನಂತರ ಅವ್ರು ಏನು ಮಾಡಿದಾರೆ ಅಂದ್ರೆ ಒಂದು ತನಿಖಾ ತಂಡ ರಚನೆ ಮಾಡಿದರು ಇದ್ರ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ವರದಿ ಕೊಡುವಂತಂದು ಅದರಂತೆ ಏನು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಿಕೊಂಡು ನಾವು ಕೊಟ್ಟು ಕೊಟ್ಟ ದೂರಿನಂತೆ ಪರಿಶೀಲಿಸಿದಾಗ ಅವರು ಹೇಳಬೇಕಾದ್ರೆ ಆಹಾರ ಪದಾರ್ಥ ಸಾಗಣೆ ಮಾಡೋಕ್ಕಂಥ ಟೆಂಡರ್ನೂ ಆಗಿಲ್ಲ ಆಹಾರ ಪದಾರ್ಥಗಳು ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದಾವೆ ಮತ್ತು ಇದಕ್ಕೆ ಏನು ಪೂರ ಸಂಪೂರ್ಣ ಬೇಜವಾಬ್ದಾರಿದವರು ಅಲ್ಲಿನ ಶಿಶು ಅಭಿವೃದ್ಧಿ ಅಧಿಕಾರಿ ಅಂತ ಶಂಬನಿ ಅಂತಂದು ವರದಿ ಕೊಟ್ಟಿದ್ದಾರೆ ಅದರಂತೆ ವರದಿ ಕೊಟ್ಟು ಇವತ್ತಿಗೆ ಒಂದು ತಿಂಗಳು ಕಳಿತಾ ಬಂತು ಆದರೂ ಸರ್ಕಾರ ಅವ್ರ ಮೇಲೆ ಯಾಕೆ ಕ್ರಮ ಕೈಕೊಳ್ತಿಲ್ಲ ಅಂಥ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ಯಾಕೆ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರಿಗೆ ನೈತಿಕತೆ ಅಂತ ನಮ್ಗೆ ಅರ್ಥ ಇಲ್ಲ ಈ ರಾಜ್ಯ ಸರ್ಕಾರದಲ್ಲಿ ಇಂಥ ಬೆಂಬಲ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಬೆಂಬಲ ಕೊಡುವಂಥ ಸಮಯ ಈಗ ಬಂದದ ಇಂಥ ಯಾಕೆ ನೀವು ಸರ್ಕಾರಕ್ಕೆ ಇವರು ಏನೋ ಮಾಮೂಲು ಕೊಡ್ತಾಯಿದ್ದಾನಾ ರಾಜ್ಯ ಸರ್ಕಾರಕ್ಕೆ ಇವರು ಆಲ್ರೆಡಿ ವರದಿ ಹೋಗ್ಯದ ದಿನ ಕಾರ್ಯದರ್ಶಿ ಅವರೆಲ್ಲ ಕ್ರಮ ಇವರು ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ನಾವು ಬೀದಿಗಳಿಗೆ ಹೋರಾಟ ಮಾಡಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತೊಂದು ಮಾತು ಈ ಅಧಿಕಾರಿ ಅದು ಒಂದೇಲ್ಲ ಆಹಾರ ಪದಾರ್ಥ ಕಳೆದಂತಂದಿಲ್ಲ ಅಲ್ಲಿ ಅಕ್ರಮವಾಗಿ ನೇಮಕಾತಿಯಲ್ಲಿನೂ ಹೇಳಬೇಕಾದ್ರೆ ಒಂದಲ್ಲ ಅಂಗನವಾಡಿ ಸಹಾಯಕಿ ಟೀಚರಿಗೆ ಕಾರ್ಯಕರ್ತಿಗೆ ಐದು ಲಕ್ಷ ಅಂತ ಸಹಾಯಕಿಗೆ ಮೂರು ಲಕ್ಷ ಅಂತ ಇರೋದ್ರ ಅವ ಏನು ಬೇಕೋ ದಾಖಲಾತಿನ ಅಂತ ಅವ ಅಂತಾನ ಮತ್ತು ಏನೋ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಒಬ್ಬರು ಹೋಗಬೇಕಲ್ಲೂ ಅಕ್ರಮವಾಗಿ ಹೊರ್ಗಣೆ ಸಂಧೆನೂ ನಡ್ತದೆ ಮತ್ತು ಅದೇ ಥರವಾಗಿ ಏನು ಭೀ ಸಹಾಯಕಿ ಇರಲಿ ಅವರಿಗೆ ಬಡ್ತೀಲಿ ನೀಡಬೇಕಾದ್ರೂ ಅಲ್ಲಿ ಯಾವ ಮಾನದಂಡಗಳನ್ನು ಅವರು ಪರಿಶೀಲನೆ ಮಾಡೋದಿಲ್ಲ ಇಲಾಖೆಯ ಸಂಬಂಧ ಉಪನಿರ್ದೇಶಕರು ಸದಸ್ಯ ಇರ್ತಾರೆ ಆದರೆ ಇವ್ರು ಯಾರು ಗಮನ ತರಲ್ಲೇ ಅವ್ನು ಮನೆ ಬಂದಂತೆ ಅವರು ಬಡ್ತಿ ನೀಡ್ತಾನೆ ಬಡ್ತಿ ನೀಡಿ ಅವ್ರು ಸಂಬಂಧಪಟ್ಟ ಖಾಲಿ ಇರುವಂಥ ಕೇಂದ್ರಗಳಿಗೆ ಅವರು ಹೊರ್ಗಡೆ ಮಾಡ್ತಾನೆ ಇಂಥ ಭ್ರಷ್ಟ ಅಧಿಕಾರಿ ಅವರದ್ರಲ್ಲಿ ಅಲ್ಲದೆ ಬೀದರ್ ಜಿಲ್ಲೆಯಿಂದ ವರ್ಗಣೆ ಮಾಡಬೇಕು ಅವನ ಮೇಲೆ ಇಲಾಖೆಯ ವಿಚಾರಣೆ ಕೈಗೊಂಡು ತಕ್ಷಣ ಬಾರಿ ಜಾರಂತೆ ಅವರಿಗೆ ಅಮಾನತುಗೊಳಿಸಬೇಕಂತಂದು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರೇ ನಾನು ತಿಳಿಸ್ತೇನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ಮಾಡಲಾಗುತ್ತಂತ ಈ ಮೂಲಕ ಅವ್ರಿಗೆ ಎಚ್ಚರಿಸ್ತೀನಿ ನಾನು ನನ್ನ ಹೆಸರು ವಿನೋದಿನ ಅಂತ ಯುವ ಮುಖಂಡರು ಬಿದ್ದರು